ಸುನಂದಾ ಎಲ್ಲರೂ ಏನೇ ಮಾಡ್ತಿದ್ದೀರಾ ಬೇಗ ಬೇಗ ಕೆಲಸ ಮಾಡೋದಲ್ವಾ ಅವಳೆಲ್ಲ ಖಾಲಿ ಕೂತಿದ್ದಾಳೆ ಕೆಲಸ ಮಾಡ್ತಾನೆ ಇದ್ದಾಳಲ್ಲಿ ಅವಳು ಕೆಲಸ ಅವಳು ಮಾಡ್ತಿದ್ದಾಳೆ ಅಂದ್ರೆ ಯಾರು ಈ ಮನೆಯಲ್ಲಿ ಕೆಲಸ ಮಾಡ್ತಿಲ್ವೋ ಅವ್ರು ಮಾಡಿ ಅಂತ ಅರ್ಥ ಏ ಸುನಂದಾ ಈ ಮನೆ ಕಿರಿ ಸೊಸೆ ಬಾಯಿ ಬಿಟ್ರೆ ಬಂಡಿಗೇಡು ಅನ್ನೋ ಹಾಗಿದ್ದಾಳಲ್ಲ ಎತ್ತಿದಾಳೋ ಬಿದ್ಕೊಂಡಿದ್ದಾಳೋ ಹೋಗಿ ನೋಡು ಅಕಸ್ಮಾತ್ ಮಲ್ಕೊಂಡಿದ್ರೆ ಒಂದು ಬಿಂದಿಗೆ ನೀರನ್ನು ಅವಳ ತಲೆ ಮೇಲೆ ಸುರಿ ಸರಿಯಮ್ಮ ಆಯ್ತು ಸುನಂದಾ ಯಾರ ಮನ್ಸ್ಗು ನೋವಾಗಬಾರ್ದು ಹೋಗು ಹೋಗಿ ನೈವೇದ್ಯಕ್ಕೆ ತಯಾರಿ ಮಾಡ್ಕೊ ಸರಿಯಮ್ಮ ಪುರೋಹಿತರು ಬರೋ ಹೊತ್ತಾಯ್ತು ಇನ್ನೇನು ಪೂಜೆ ಶುರು ಆಗುತ್ತೆ ಇನ್ನು ಮನೆ ಅಲಂಕಾರ ಆಗಿಲ್ಲ ಇದೆಲ್ಲ ಜವಾಬ್ದಾರಿ ಯಾರು ತಗೋತಾರೆ ಪ್ರತಿ ಮಾನವಳು ಇದ್ದಾಳಲ್ಲ ನಾನು ಸಹಾಯ ಮಾಡ್ತೀನಲ್ಲ ಪ್ರತಿಮಾ ವಯಸ್ಸಾದ್ಮೇಲೆ ಸೊಂಟ ನೋವು ಕೀಲು ನೋವು ಜಾಸ್ತಿ ಆಗ್ಬಿಡುತ್ತೆ ಕಣೆ ಕೆಲಸ ಮಾಡ್ಬೇಕು ಅನ್ಕೊಂಡ್ರು ಮಾಡಕ್ಕಾಗಲ್ಲ ಅರ್ಥ ಆಯ್ತು ಬಿಡಿ ಯಾರಿಗೇನೇ ಕೆಲಸ ಹೇಳಿ ಏನಾದ್ರೂ ಒಂದ್ ಶುರು ಆಗುತ್ತೆ ನಿಮಗ್ ಸೊಂಟ ಹಿಡ್ಕೊಳ್ಳುತ್ತೆ ಅವಳಗ್ ತಲೆನೋವು ಶುರು ಆಗುತ್ತೆ ನಿಮ್ ಇನ್ನೊಬ್ಬ ಮಗನ ಕಾಲು ನೋವು ಶುರು ಆಗುತ್ತೆ ಒಬ್ಬೊಬ್ಬರಿಗೆ ಒಂದೊಂದು ರೋಗ ಸರಿ ಸ್ನಾನನಾದ್ರೂ ಮಾಡ್ತಿರೋ ಹೇಗೆ ಅದು ಮಾಡ್ಬೋದಪ್ಪ ಕರೆಂಟ್ ಹೋಯ್ತಲ್ಲ ಇನ್ನೇನ್ ಸ್ನಾನ ಮಾಡೋದು ಜೀವನದಲ್ಲಿ ಇಷ್ಟೊಂದು ಸೋಂಬೇರಿ ಆಗ್ಬೇಡಿ ಒಲೆ ಮೇಲೆ ನೀರ್ ಕಾಯಿಸ್ಕೊಡ್ತೀನಿ ಮೊದ್ಲು ಸ್ನಾನ ಮಾಡಿ ಬಟ್ಟೆನಾದ್ರೂ ತಗೋತಿರೋ ಇಲ್ಲ ಅದಕ್ಕೂ ಒಂದ್ ಕೆಲ್ಸದಲ್ಲಿ ನಿಡ್ಲು ಎಂಟಿ ಕೈ ಬಯಸ್ಕೊಳಕ್ಕೂ ಚೆನ್ನಾಗಿರುತ್ತೆ ತಿನ್ನು ಆಕಳಕ್ಕೆ ಹೋಗಿಲ್ವಾ ಹೊಸ ಸೊಸೆ ಆಗ್ಲೇ ಎದ್ದಾಯ್ತು ನೀನಿನ್ನು ಆಕಳಿಸ್ಕೊಂಡೇ ನಿಂತಿದ್ಯಾ ನಿನ್ನೆ ಮದುವೆಯಲ್ಲಿ ಸಿಕ್ಕಾಪಟ್ಟೆ ಓಡಾಡಿ ತುಂಬಾ ಸುಸ್ತಾಗಿತ್ತು ಮೈಕೈ ಬೇರೆ ನೋಯ್ತಾ ಇತ್ತು ಅದಕ್ಕೆ ಎಚ್ಚರ ಆಗಿಲ್ಲ ಮದುವೆ ನೀನೇ ಅಲ್ವಾ ಮಾಡ್ತಿದ್ದು ದಣಿವಾಗದೆ ಇನ್ನೇನಾಗುತ್ತೆ ಹೇಳು ಎಲ್ಲಿನ ಗಂಡ ಅವನು ನಾಚೆ ಬರೋಕ್ ಹೇಳು ಪೂಜೆಗೆ ಸಾಮಾನ್ ತರೋದಿದೆ ಅವರು ಸ್ನಾನಕ್ಕೆ ಹೋಗಿದ್ದಾರೆ ಅತ್ತೆ ಇನ್ನೇನ್ ಬಂದ್ಬಿಡ್ತಾರೆ ಸುಳ್ಳು ಹೇಳ್ಬೇಡ ಅವನಿನ್ನು ಹಾಸಿಗೆ ಬಿಟ್ಟೆ ಎದ್ದಿರಲ್ಲ ಇಲ್ಲ ಅತ್ತೆ ಅವ್ರು ನಿಜವಾಗ್ಲೂ ಮಲಗಿದ್ದಾರೆ ಇಲ್ಲ 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 ಎದ್ದಿದ್ದಾರೆ ಹೋಗಿ ಮೊದ್ಲು ಹೋಗಿ ಅವನನ್ನ ಎಪ್ಸು ಕರೆಂಟ್ ಬೇರೆ ಇಲ್ಲ ಬಿಸಿನೀರ್ ಬೇರೆ ಕಾಯಿಸ್ಬೇಕು ತಣ್ಣೀರಲ್ಲಿ ಸ್ನಾನ ಮಾಡ್ಕೊಂಡ್ ಬಂದ್ ಕೂತ್ರೆ ಪೂಜೆಲೆಲ್ಲ ಸೀನ್ತಾ ಇರ್ತಾನೆ ಅದು ಅಲ್ಲದೆ ಅದು ಇದು ರೋಗಗಳು ಬೇರೆ ಜಾಸ್ತಿ ತಯಾರಾಗಿ ಬೇಗ ಬೇಗ ಬನ್ನಿ ಈ ಮನೇಲಿ ಸರಿಯಾಗಿ ನಿದ್ದೆ ಮಾಡೋ ಭಾಗ್ಯನೂ ಇಲ್ಲ ಅಪ್ಪನ ತರ ತಂಡಿಯಾಗಿ ಹೋಗಿದೆ ನಾನು ಬಿಸಿನೀರು ಕಾಯಿಸ್ಕೊ ಬಂದಿದ್ ಒಳ್ಳೇದಾಯ್ತು ತಣ್ಣೀರ ಸ್ನಾನ ಮಾಡಿದ್ರೆ ಇನ್ನು ಜಾಸ್ತಿ ಆಗಿರೋದು ಕರೆಂಟ್ ಹೋಗಿದೆ ಯಾವಾಗ ಬರುತ್ತೋ ಗೊತ್ತಿಲ್ಲ ಅದಕ್ಕೆ ನಾನೇ ಬಿಸಿನೀರು ಕಾಯಿಸ್ಕೊಂಡ್ ಬಂದೆ ನಿನ್ನೆ ನೀನ್ ಕೇಳಿದ್ಯಲ್ಲ ಅದಕ್ಕೆ ಇದು ರಾತ್ರಿ ರೂಮಲ್ಲೆಲ್ಲ ಹುಡುಕ್ತೆ ಸಿಕ್ಕಿರ್ಲಿಲ್ಲ ಬೆಳಿಗ್ಗೆ ಹಾಲಲ್ಲೇ ಬಿದ್ದಿತ್ತು ಏನ್ ಯೋಚನೆ ಮಾಡ್ತಿದ್ಯಾ ಅದೇ ನಿನ್ನೆ ಕೇಳಿದ್ನಲ್ಲ ಹಾ ಅದಕ್ಕೆ ಅಂತ ಹೇಳಿದ್ನಲ್ಲ ಸುನಂದ ಮನೆ ಕ್ಲೀನ್ ಮಾಡ್ಬೇಕಾದ್ ಸಿಕ್ತಂತೆ ತಗೋ ಕೀ ಅಲ್ಲ ನಿಮ್ ಒಪಿನಿಯನ್ ಏನು ಅಂತ ಕೇಳಿದ್ನಲ್ಲ ನಂಗೇನು ಹೇಳೇ ಇಲ್ಲ ಅದಕ್ಕೆ ನಾನೇನ್ ಶಾಮಣ್ಣ ಅಮ್ಮ ಕರಿತಾ ಇದಾರೆ ಹೋಗ್ಬೇಕಂತೆ ಹಾ ಹೋಗ್ತೀನಿ ನೀನೇನೋ ಹೇಳ್ತಿದ್ದೆ ಅಣ್ಣ ಅಮ್ಮವ್ರು ಬೇಗ ಬರಕ್ ಹೇಳ್ತಾರೆ ಹೋಗಿ ಇಲ್ಲಾಂದ್ರೆ ನಂಗ್ ಬೈತಾರೆ ನಿಮಿಷ ಬರ್ತೀನಿ ರಾಧಕ್ಕ
ಇದನ್ನೆಲ್ಲ ಉಟ್ಕೊಂಡು ಬರ್ಬೇಕಂತ ಅಮ್ಮವ್ರು ಹೇಳಿದ್ದಾರೆ. ಇನ್ನೇನ್ ಪುರೋಹಿತರು ಬಂದ್ಬಿಡ್ತಾರೆ, ಪೂಜೆಗೆ ಬೇಗ ಬಂದ್ಬಿಡಿ ರಾಧಕ್ಕ. ಆಮೇಲೆ ಇನ್ನೊಂದು ವಿಷಯ, ಅಮ್ಮವ್ರಿಗೆ ತಡವಾಗಿ ಬಂದ್ರೆ ಆಗಲ್ಲ, ಕೋಪ ಮೂಗಿನ ಮೇಲೆ ಇರುತ್ತೆ. ತಡವಾಗಿ ಬಂದು ಬಯಸ್ಕೋಬೇಡಿ, ಅಮ್ಮವ್ರ ವಿರುದ್ಧವಾಗಿ ನಡ್ಕೊಂಡ್ರೆ ಮನೆಯೆಲ್ಲ ರಂಪಾಟ ಮಾಡ್ಬಿಡ್ತಾರೆ. ಸುನಂದ ಬಂದೆ ಅಮ್ಮ. ರಾಧಕ್ಕ ಬೇಗ ರೆಡಿಯಾಗಿ ಬಂದ್ಬಿಡಿ. ಇವತ್ತು ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ, ಅಚ್ಚುಕಟ್ಟಾಗಿ ಸೀರೆ ಉಟ್ಕೋ. ಈ ಬೀದಿಲಿರೋ ಹೆಂಗಸರು ಹುಳಕ್ ಕಂಡಿಡಿಯೋಕೆ ಅಂತಾನೆ ಬರ್ತಾರೆ, ಒಂದು ಲೋಪನು ಇರಬಾರ್ದು. ಹುಷಾರು. ದಿಶಾ, ಚಿನ್ಮಯ್, ಎಲ್ಲಿ ಹೋಗಿದ್ದೀರಾ ಎಲ್ರು? ರತಿಮಾ, ನಾವು ಹೊರಗಡೆ ಹೋಗಿ ಒಂದು ಇಬ್ಬರನ್ನ ಕೆಲಸ ಮಾಡಕ್ ಕರ್ಕೊಂಬರ್ಲ. ಯಾಕೆ ಬಾಯಲ್ಲಿ ಬೀಡ ಖಾಲಿ ಆಗಿದ್ಯಾ? ಆಹಾ, ಹೊರಗಡೆ ಹೋಗೋದಕ್ಕೆ ಅದ್ ಎಷ್ಟು ನಾಟಕ ಮಾಡ್ತೀರಾ ರೀ? ಗೊಣಗ್ಬೇಡಿ ನೀವು, ಬೆಳಗ್ಗೆಯಿಂದ ಕೂಗಾಡ್ಕೊಂಡು ಕಿರ್ಚಾಡ್ಕೊಂಡು ಒತ್ತಾಡ್ತಾ ಇದ್ದೀನಿ. ಬಂದ್ ಸಹಾಯ ಮಾಡ್ಬೇಕು ಅನ್ನೋ ಪರಿಜ್ಞಾನ ಇಲ್ಲ, ಅದೇ ಹೊರಗಡೆ ಹೋಗೋದಕ್ಕೆ ಕಾರಣ ಹುಡುಕ್ತೀರಿ. ಕೆಲ್ಸ ಮಾಡಕ್ ಒಬ್ರು ಬರ್ಬೇಡಿ, ಅದೇ ಕುಡಿಯೋಕು ತಿನ್ನೋಕು ಅಂದ್ರೆ ಬಂದ್ ಸಾಲಾಗಿ ನಿಂತ್ಕೊಂಡ್ಬಿಡಿ. ನಾನೇನು ಮಾತಾಡಲ್ಲಪ್ಪ. ನೀವೇನು ಮಾತಾಡ್ಬೇಡಿ, ಬಾಳೆ ಕಂದು ತಂದಿಟ್ಟಿದಿರಲ್ಲ, ಕಟ್ಟೋರ್ ಯಾರು? ಸ್ವಂತ ನೋವೇ. ಇನ್ನೂ ಹೋಗಿಲ್ಲ ನನ್ ಕರ್ಮ, ಎಲ್ಲ ಕೆಲ್ಸ ಮನೇಲಿ ನಾನೇ ಮಾಡ್ಬೇಕು. ಅಮ್ಮ, ಯಾಕಮ್ಮ ಕೋಪ ಮಾಡ್ಕೊಂತೀಯ? ಸಮಾಧಾನವಾಗಿರು. ನೀನ್ ನಗ್ನಾಗ್ತಾ ಇದ್ರೆ ಎಲ್ರೂ ಮುಖದಲ್ಲಿ ನಗು ಇರುತ್ತೆ, ನೀನ್ ಈಗ ಸಿಟ್ಟು ಮಾಡ್ಕೊಂಡ್ರೆ ಎಲ್ರೂ ಹೆದರ್ಕೋತಾರ ಅಷ್ಟೇ. ಅದೇನ್ ಕೆಲ್ಸ ಹೇಳು, ನಾನ್ ಮಾಡ್ತೀನಿ. ನೀನ್ ಯಾಕೋ ಮಾಡ್ಬೇಕು? ನೀನು ಮಧು ಮಗ, ನೀನ್ ಈ ಕೆಲ್ಸ ಎಲ್ಲ ಮಾಡಬಾರ್ದು. ಪೂಜೆ ಇರೋದ್ ಯಾರ ಮನೇಲಿ? ನಮ್ಮನೇಲಲ್ವಾ. ನಾನ್ ಮಾಡ್ರೆ ಯಾರ್ ಮಾಡ್ತಾರೆ? ನಾನ್ ಮಾಡ್ತೀನಿ ಬಿಡಮ್ಮ. ಪುರೋಹಿತ್ರು ಇನ್ನು ಬಂದಿಲ್ಲ, ಎಲ್ಲಿದ್ದಾರೆ ಅಂತಾದ್ರೂ ಫೋನ್ ಮಾಡಿ ವಿಚಾರಿಸ್ಕೊಳ್ಳಿ. ನೋಡು, ಬಂದೇ ಬಿಟ್ರು. ನಮಸ್ಕಾರ, ಬನ್ನಿ ಬನ್ನಿ ಬನ್ನಿ, ನಿಮ್ಗೆ ಫೋನ್ ಮಾಡ್ಬೇಕು ಅಂತಿದ್ದೆ. ನಮಸ್ತೆ ತಾಯಿ. ನಮಸ್ಕಾರ. ಎಲ್ಲ ತಯಾರಿ ಆಗ್ತಾ ಇದೆ. ಸುನಂದ ನೀವು ಕೂತ್ಕೊಳ್ಳಿ. ಆ ರಾಧ ಇನ್ನೂ ಬಂದಿಲ್ಲ, ಇನ್ನೇನ್ ಪುರೋಹಿತರು ಬಂದು ಪೂಜೆ ಶುರು ಮಾಡ್ತಾರೆ, ಹೋಗ್ ನೋಡು. ಸರಿ ಅಮ್ಮ. ಅಮ್ಮ, ರಾಧ ಯಾಕೋ ತುಂಬಾ ಸುಸ್ತಾಗಿದ್ದು ಅನ್ಸುತ್ತೆ, ಅವಳಿಗೆ ಸಹಾಯ ಬೇಕಿತ್ತೋ ಏನೋ. ಮದುವೆ ಆಗಿ ಒಂದೇ ರಾತ್ರಿ ಕಳೆದಿತ್ತು, ಅಷ್ಟು ಬೇಗ ಹೆಂಡತಿ ಬಗ್ಗೆ ಅಷ್ಟೊಂದು ಕಾಳಜಿನ ನೋಡು ಶ್ಯಾಮ. ನಿನ್ ತಮ್ಮ ಮಾಡಿದ ತಪ್ಪನ್ನೇ ನೀನು ಮಾಡಬೇಡ. ಹೆಂಡತಿ ಮಾತನ್ನ ಕೇಳಿ ಕೇಳಿ ಅವನು ನ್ಯಾಯ ನೀತಿ ಅಂದ್ರೆ ಏನು ಅಂತಾನೆ ಮರ್ತು ಹೋಗಿದ್ದಾನೆ. ಅವನ ದಾರಿನೇ ನೀನ್ ಹಿಡಿಬೇಡ, ಹೀಗೆ ಆದ್ರೆ ಸಂಸಾರ ಉದ್ಧಾರ ಆಗಲ್ಲ. ರಾಧಕ್ಕ, ರಾಧಕ್ಕ ಇನ್ನೂ ರೆಡಿ ಆಗಿಲ್ವಾ ನೀವು? ಅಮ್ಮವ್ರು ಕರಿತಾ ಇದ್ದಾರೆ. ರಾಧಕ್ಕ ಸ್ವಲ್ಪ ಬೇಗ ಬನ್ನಿ. ರಾಧಕ್ಕ ಕೇಳಿಸ್ತಾ ಇದೆಯಾ? ಸ್ವಲ್ಪ ಬಾಗ್ಲು ತೆಗೀರಿ. ರಾಧಕ್ಕ ನಾನೇನ್ ಮಾಡ್ಲಿ? ಎಲ್ಲ ಮುಗಿದ್ಮೇಲೆ ಬಂದ್ ಕೇಳು ಅತ್ತೆ, ನಾನೇನ್ ಮಾಡ್ಲಿ ಅಂತ. ಎಷ್ಟೇ ಟೈಮು? ಹಾಗಲ್ಲ ಅತ್ತೆ, ಬಿಸಿನೀರ್ ಕಾಯಿಸಿ ಸ್ನಾನ ಮಾಡ್ಬೇಕಾಗಿತ್ತಲ್ಲ, ಅದಕ್ಕೆ. ಏನ್ ಕೇಳಿದ್ರು ಎಲ್ಲದಕ್ಕೂ ಒಂದು ಉತ್ತರನ ರೆಡಿಯಾಗಿ ಇಟ್ಕೊಂಡಿರ್ತೀಯ. ಪುರೋಹಿತ್ರೆ, ಏನಾದ್ರೂ ಕೆಲ್ಸ ಇದ್ರೆ ಇವಳಿಗೆ ಹೇಳಿ, ಅದನ್ನಾದ್ರೂ ಮಾಡಿ ಪುಣ್ಯ ಕಟ್ಕೊಳ್ಳಿ. ಹೋಗಮ್ಮ, ಆರ್ತಿ ತಗೊಂಬ. ಯಾಕೆ ಅವ್ರ ಹೇಳಿದ್ ನಿನ್ನ ಕೇಳಿಸ್ಲಿಲ್ವಾ? ಅಮ್ಮೋರೆ, ನಾನ್ ಎಷ್ಟು ಕೂಗಿದ್ರು ಅದಕ್ಕ ಬಾಗ್ಲೆ ತೆಗಿತಿಲ್ಲ. ಯಾಕೆ ತೆಗಿತಿಲ್ವಂತೆ? ಅದನ್ನ ಕೇಳಕ್ ಅವ್ರು ಮಾತಾಡ್ತಾನೂ ಇಲ್ಲ. ಮಾತಾಡ್ಲಿಲ್ವಾ?
ಅವಳನ್ ಬೆಳಗ್ಗೆನೆ ಎಪ್ಸಿ ಮನೇಲಿ ಪೂಜೆ ಇದೆ ಬೇಗ ತಯಾರಾಗ್ಬಿಟ್ ಬಾ ಅಂತ ಹೇಳಿದ್ದೆ. ಅವಳಗ್ ನಾನು ಹೇಳಿ ತಲೆಗೆ ಹಾಕ್ಲಿಲ್ಲ ಅನ್ಸುತ್ತೆ. ನವ್ಯ ಹೋಗಿ ರಾಧಾ ಏನ್ ಮಾಡ್ತಿದ್ದಾಳೆ ಅಂತ ನೋಡು. ಮಾತಾಡ್ಕೊಂಡು ಕೂತ್ಕೋಬೇಡ, ಬೇಗ ಕರ್ಕೊಂಡ್ ಬಾ. ಸರಿ ಅಂತೆ. ಸುನಂದ ಬಾಯಿಲಿ. ರಾಧಕ್ಕ, ರಾಧಕ್ಕ, ನೀವಿನ್ನೂ ರೆಡಿ ಆಗಿಲ್ವಾ? ಪೂಜೆಗ್ ಹೊತ್ತಾಯ್ತು, ಬೇಗ ಬನ್ನಿ. ರಾಧಕ್ಕ, ರಾಧಕ್ಕ, ಒಳಗಡೆ ಏನು ಸದ್ಯ ಬರ್ತಾ ಇಲ್ಲ. ರಾಧಕ್ಕ ಒಳಗಡೆ ಇಲ್ವಾ? ಒಳಗಡೆ ಯಾರು ಇಲ್ಲ ಅಂದ್ರೆ ಚಿಲ್ಕ ಹೆಂಗ್ ಹಾಕಿರಕ್ ಸಾಧ್ಯ? ರಾಧಕ್ಕ, ಪೂಜೆಗೆ ಎಲ್ರು ಕಾಯ್ತಾ ಇದಾರೆ, ಬೇಗ ಬರ್ಬೇಕಂತೆ. ರಾಧಕ್ಕ, ಹೇಳ್ತಿದ್ರಿ, ಏನಾದ್ರು ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಟ್ರ ಕರ್ಮವೇ? ಅತ್ತೆ, ಷೋಪಚಾರ ಪೂಜಾ ಅಂತ ಕರೆಸಿಯ ಬಾಪ, ಕೂತ್ಕೋ. ಓ ರೇಣುಕ, ಬನ್ನಿ ಬನ್ನಿ ಬನ್ನಿ. ಅಕ್ಕ ಬಾಗ್ಲು ತೆಗಿತಾ ಇಲ್ಲ, ಒಳಗಡೆ ಯಾವ ಸದ್ದು ಕೂಡ ಬರ್ತಾ ಇಲ್ಲ. ಅಕ್ಕ ಏನೋ ಮಾಡ್ಕೊಂಡಿದ್ದಾರೆ ಅಂತ ನನಗ ಅನುಮಾನ. ಏಯ್, ನಿನ್ ಒಳ್ಳೆ ಯೋಚನೆ ಬರಲ್ವಾ? ಇವತ್ತು ಅಪ್ಶಕ್ನ ನುಡಿಬೇಕಾ? ನೀನ್ ಹೋಗು, ನಾನು ಕರ್ಕೊಂಡ್ಬರ್ತೇನೆ. ಹುಡುಗಿ ಬಂದಾಗಿಂದ ಒಂದ್ ಸರ್ತಿನೂ ನಕ್ಕೇ ಇಲ್ಲ. ನನ್ಗೆ ಯಾಕೋ ಇದನ್ ನೋಡ್ತಾ ಇದ್ರೆ ಅನುಮಾನ ಅನ್ಸ್ತಾ ಇದೆ. ಹುಡುಗಿ ನೋಡ್ತಾ ಇದ್ರೆ ಒತ್ತಾಯ ಬಿದ್ದು ಮದ್ವೆ ಆಗ್ತಿದ್ದಾಳೆ ಅಂತ ಅನ್ಸ್ತಾ ಇದೆ. ಅಮ್ಮ ಅಳ್ತಿದ್ದಾರೆ. ರಾಯ್ರೆ, ಸಸ್ಯ ಕರೆಸಿ, ಪೂಜೆ ಶುರು ಮಾಡೋಣ. ಪ್ರತಿಮಾ, ಅಲ್ಲೇ ನಿಂತ್ಕೊಂಡು ಏನೇ ಮಾಡ್ತಾ ಇದೀಯಾ? ಹೋಗಿ ರಾಧಾನ ಕರ್ಕೊಂಬಾ. ನೋಡ್ತಾ ಸರೋಜ, ಹೊಸ ಸೊಸೆ ಸುಳಿವೇ ಇಲ್ಲ. ಸರ್ವಾಧಿಕಾರಿ ಅನ್ಸತ್ತೆ ಅತ್ತೆನೇ ಸೊಸೆನ್ ಪೂಜೆ ಕರೆಯಕ್ ಹೋಗಿದ್ದಾರೆ. ನನ್ಗೆ ಈ ಲಕ್ಷಣ ಎಲ್ಲ ನೋಡ್ತಾ ಇದ್ರೆ ಪ್ರತಿಮನ್ ತಲೆ ಮೇಲೆ ಹತ್ತಿ ಕುತ್ಕೊಳ್ಳೋದ್ರಲ್ಲಿ ಸಂದೇಹನೇ ಇಲ್ಲ. ಕರಿತಾ ಇದಾರಲ್ಲ, ಏನ್ ಮಾಡೋದು? ಅದಕ್ಕೆ ವಿಡಿಯೋ ಕಾಲ್ ಮಾಡೋದೇ ಬೆಟರ್.
ಹೇಗಿಯೇ ಏನಾಗಿದೆ ನಿನಗೆ? ನೀನ್ ಈಗ ಬಾಗಿಲು ಚಿಲ್ಕ ಹಾಕೊಂಡು ಒಳಗೆ ಕೂತ್ಕೊಂಡ್ರೆ ನಾವೇನು ಅಂತ ಅತ್ಕೋಬೇಕು? ಅಯ್ಯೋ, ಇದೀಗಲೇ ಸ್ವಿಚ್ ಆಫ್ ಆಗ್ಬೇಕಾ? ಅದಕ್ಕೆ ವಿಡಿಯೋ ಕಾಲ್ ಮಾಡೋದು ಬಿಟ್ಟು ಬೇರೆ ಏನು ಆಪ್ಷನ್ ಇದೆ ನನಗೆ? ತೆಗೆ ಬಾಗ್ಲು. ತೆಗೆ ಬಾಗಲ್ನ. ಬಾಗಿಲು ತೆಗಿಯಕ್ ಏನೇ ರೋಗ ನಿನ್ಗೆ? ನನಗೆ ಭಯ ಆಗ್ತಿದೆ. ತೆಗೆ ಬಾಗ್ಲು. ಈಗೇನ್ ಬಾಗಿಲು ತೆಗಿದ್ಯೋ ಇಲ್ಲ ಮೂರ್ತಿ ಒಳಗ್ ಬರ್ಲು. ಬಾಗಿಲು ತೆಗಿಯೋದಕ್ಕೆ ಏನ್ ರೋಗ ನಿನಗೆ? ನನಗೆ ಎಷ್ಟು ಭಯ ಆಗಿದ್ ಗೊತ್ತ? ಓ, ಇನ್ನೂ ಸೀರೆ ಉಟ್ಟಿಲ್ವಾ ನೀನು? ಆಗ್ಲಿಂದ ಏನ್ ಮಾಡ್ತಿದ್ದೆ? ನನ್ ಕರ್ಮ ಕಣೆ, ಅಲ್ಲಿ ಎಲ್ರೂ ಪೂಜೆಗೆ ನಿನ್ ದಾರಿನ ಕಾಯ್ತಾ ಇದ್ರೆ. ಅಯ್ಯೋ, ಏನೇ ಇದು? ನೆರಿಗೆ ಒಂದ್ ಕಡೆ, ಸೀರೆ ಒಂದ್ ಕಡೆ. ಸೀರೆ ಉಟ್ಕೊಳ್ಳೋದಕ್ ಬರಲ್ವಾ? ಇದೇ ಮೊದಲನೇ ಸಲ ಸೀರೆ ಉಡ್ತಾ ಇರೋದಾ? ಅಥವಾ ಸೀರೆ ಉಡೋದಕ್ ಬರೋದಾ ಇಲ್ವಾ? ಹೇಗೆ? ಇಲ್ಲ ಅತ್ತೆ, ಅದು ಮಾತಾಡೆ. ಇದೇನೆ ರಕ್ತ ಹೀಗ್ ಸುರಿತಾ ಇದೆ? ಅದನ್ನ ಬಾಯಿ ಬಿಟ್ಟು ಹೇಳೋಕ್ ಏನ್ ನಿನಗೆ? ಅದಕ್ಕೆ ಸೀರೆ ಉಟ್ಕೊಳಕ್ ಆಗ್ಲಿಲ್ವಾ? ಕೈ ಗಾಯ ಆಗಿದೆ, ಸೀರೆ ನೆರಿಗೆ ಉಟ್ಕೊಳಕ್ ಆಗಲ್ಲ ಅತ್ತೆ ಅಂತ ಹೇಳಕ್ ಏನೇ ನಿನಗೆ? ಹೇಗಾಯ್ತು ಏಟು? ಅದು ಬಳೆ ತೆಗಿಯೋದಕ್ ಹೋಗಿದ್ದೆ, ಕೈ ಚುಚ್ಕೊಂಡ್ಬಿಡ್ತು. ಆ ಸುನಂದ ನವ್ಯ ಕರಿಯೋಕ್ ಬಂದಾಗ ಯಾಕೆ ಹೇಳಿಲ್ಲ? ಅವಳಲ್ಲಿ ಕಡ್ಡಿನ ಗುಡ್ಡ ಮಾಡಿ ಇಟ್ಟಿದ್ದಾಳೆ. ಅವಳಗಂತೂ ಒಂದ್ ಒಳ್ಳೆ ಯೋಚನೆ ಬರಲ್ಲ. ಅವಳಗ್ ಬಂದಿದ್ ಕೆಟ್ ಕೆಟ್ಟ ಯೋಚನೆನೆಲ್ಲ ನನ್ ತಲೆಗ್ ತುಂಬಿದಾಳೆ. ನಾನ್ ಇನ್ನೇನ್ ಅನಾಹುತ ಆಯ್ತು ಅಂತ ಭಯ ಪಟ್ಕೊಂಡೆ. ನನ್ ಮಗ ಮದುವೆ ಆಗಿ ಖುಷಿಯಾಗಿರೋದನ್ನ ನಾನು ನೋಡ್ಬೇಕು ಅಂತ ಅನ್ಕೊಂಡ್ರೆ. ಕ್ಷಮ್ಸಿ ಅತ್ತೆ, ಗಾಬರಿ ಗೊತ್ತಾಗ್ಲಿಲ್ಲ. ಎಷ್ಟಕ್ಕೆಲ್ಲ ಗಾಬರಿ ಆದ್ರೆ ಜೀವನ ಹೇಗ್ ನಡೆಸ್ತೀಯಾ? ಹೆಣ್ಣು ಮಕ್ಳು ನೋವನ್ನ ನುಂಗ್ಕೊಂಡು ಬದುಕೋದನ್ ಕಲಿಬೇಕು. ಸರಿ ಸರಿ, ಕೆಳಗಡೆ ಎಲ್ರೂ ನಿನಗೋಸ್ಕರ ಕಾಯ್ತಾ ಇದ್ದಾರೆ. ನೀನ್ ಬರ್ದೆ ಪೂಜೆ ಶುರು ಮಾಡೋಕ್ಕಾಗಲ್ಲ. ಕೊಡಿಲಿ, ನಾನೇ ಉಡಿಸ್ತೀನಿ. ರಾಧುಂಗೇನಾದ್ರೂ ತೊಂದ್ರೆ ಆಯ್ತಾ? ಪಾಪ, ಬೆಳಗ್ಗೆನೆ ಯಾಕೋ ಡಲ್ಲಾಗಿದ್ಲು, ಸುಸ್ತಾಗಿತ್ತು ಅನ್ಸುತ್ತೆ. ಈಗ ಪೂಜೆಗೆ ಬೇರೆ ಕೂರ್ಬೇಕು. ನಾನು ಎದ್ದೋಗಿ ಸಹಾಯ ಮಾಡೋ ಹಾಗಿಲ್ಲ. ಛೇ, ಪುಣ್ಯ ಹಾಗೆ ಬರ್ಲಿಲ್ವಲ್ಲ. ಇಲ್ಲಾಂದ್ರೆ ಆ ಹೆಂಗಸರು ಊರ್ ತುಂಬಾ ಸಾರ್ಕೊಂಡ್ ಬಂದಿರೋರು. ಹಿಡ್ಕೋ.
ವಿಲಕ್ಷಣವಾಗಿ ಕಾಣಿಸ್ತಾ ಇದೆಯಾ? ನನ್ನ ದೃಷ್ಟಿನೇ ತಾಗೋ ಆಗಿದೆ. ನಮ್ಮ ಸಂಬಂಧಿಕರ ಜೊತೆ ಮಾತಾಡೋದು ಬಿಟ್ಟು ಅವ್ರ ಅತ್ತಿಗೆ ಜೊತೆನೇ ಮಾತಾಡ್ಕೊಂಡು ನಿಂತಿದ್ದಾಳೆ. ಶ್ಯಾಮ ಅವ್ರ ಹತ್ರ ಲೆಟರ್ ವಿಷಯವಾಗಿ ಮಾತಾಡಿದ್ಯಾ? ಮಾತಾಡೋದಕ್ಕೆ ಅವಕಾಶನೇ ಸಿಕ್ಕಲಿಲ್ಲ. ಅದಕ್ಕೆ ನೀನ್ ಯಾಕೆ ಓದ್ಬೇಕು, ನೀನ್ ಯಾಕೆ ಐ ಪಿ ಎಸ್ ಮಾಡ್ಬೇಕು ಅನ್ನೋದು ಅವ್ರಿಗೆ ಅರ್ಥ ಆಗದೆ ಇರ್ಬೋದು. ಅರ್ಥ ಮಾಡಿಸೋದು ನಿನ್ ಕರ್ತವ್ಯ.